ಇಂದು ನಾವು ಕಣ್ಣು ಮುಚ್ಚರೆ ಆಡುವ ಒಂದು ಅಂದವಾದ ಚಿಟ್ಟೆ ಆಟಿಕೆಯನ್ನು ಕಾಗದದಿಂದ ಮಾಡುವ. ಕಾಗದ ಮಡಿಚಿದಾಗ ಇದು ಮೇಲೆ ಬರುವುದು, ಹಾಗೂ ಹಿಂದಕ್ಕೆ ಒಯ್ದಾಗ ಅದು ಮಾಯವ. ಇದಕ್ಕಾಗಿ ಬಣ್ಣ ಬಣ್ಣದ ಕಾಗದಗಳು, ಗ್ಲೂ ಪ್ಲಾಸ್ಟಿಕ್ನ ತುಂಡುಗಳು, ಚಿಟ್ಟೆಯ ಆಕೃತಿ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಈ ಕಾಗದದ ಗೆರೆಗಳ ಗುಂಟ ಕಾಗದವನ್ನು ಮಡಿಚಿಡಿ. ಎರಡು ಪಟ್ಟಿಗಳನ್ನು ತೆಗೆದುಕೊಂಡಿದ್ದರಿಂದ ನಮ್ಮದು ಈ ಡಬ್ಬಿ ಗಟ್ಟಿಯಾಗಿದೆ. ಒಂದು ತುದಿಗೆ ಗ್ಲೂ ಹಚ್ಚಿ, ಎರಡನೇ ಬದಿಗೂ ಗ್ಲೂ ಹಚ್ಚಿ, ಗ್ಲೂ ಹಚ್ಚಿದ ಬದಿಯನ್ನು ಅಂಟಿಸಿ. ಈ ರೀತಿಯಾಗಿ ಒಂದು ಗಟ್ಟಿಯಾದ ಡಬ್ಬಿಯನ್ನು ತಯಾರಿಸಿ. ಈ ರೀತಿಯಾಗಿ ನೀವು ಒಂದು ಚೌಕೋನಾಕಾರದ ಡಬ್ಬಿಯನ್ನು ತಯಾರಿಸಿ. ಇನ್ನೊಂದು 21 ಸೆಂಟಿಮೀಟರ್ ಗುಂಡ್ಲೆ 10 ಸೆಂಟಿಮೀಟರ್ ಆಕಾರದ ಬೇರೊಂದು ಬಣ್ಣದ ಕಾಗದವನ್ನು ತೆಗೆದುಕೊಳ್ಳಿ. ಮಧ್ಯದಲ್ಲಿ ಮಡಿಕೆ ಹಾಕಿ, ಹಾಗೂ ಮಧ್ಯದಲ್ಲಿ ಕತ್ತರಿಸಿದಾಗ ಅಲ್ಲಿ ತ್ರಿಕೋನವು ದೊರೆಯುವುದು. ಇದನ್ನು ಅರ್ಧದಲ್ಲಿ ಮಡಿಚಿ, ತ್ರಿಕೋನದ ಒಂದು ಬದಿಗೆ ಗ್ಲೂವನ್ನು ಹಚ್ಚಿ, ಇಲ್ಲಿ ಒಂದು ತ್ರಿಕೋನ ಆಕಾರದ ಬಾಕ್ಸ್ ತಯಾರಾಗುವುದು. ಇದು ಕೆಳಗಿನಿಂದ ನೋಡಿದಾಗ ಕಾಣುವ ದೃಶ್ಯ. ಇದನ್ನು ಒತ್ತಿದಾಗ ಮೇಲೆ ಹೋಗುವುದು, ಹಾಗೂ ಸಡಿಲು ಮಾಡಿದಾಗ ಕೆಳಗೆ ಬರುವುದು. ಇದು ಬಹಳ ಮಹತ್ವದ್ದಿದೆ. ಈ ಚಿಟ್ಟೆಗಳ ಹಿಂಬದಿಗೆ ಗ್ಲೂ ಹಚ್ಚಿ ಒಂದರ ಮೇಲೆ ಒಂದಿಟ್ಟು ಅಂಟಿಸಿ. ಇದು ನಿಜವಾದ ಚಿಟ್ಟೆಯಂತೆ ಕಾಣುವುದು. ಒಂದು ಪ್ಲಾಸ್ಟಿಕ್ ತುಂಡನ್ನು ಚಿಟ್ಟೆ ಹಿಂಬದಿಗೆ ಅಂಟಿಸಿ. ತ್ರಿಕೋನಾಕಾರದ ಡಬ್ಬಿಯ ಮೇಲೆ ಈ ಚಿಟ್ಟೆಯನ್ನು ಅಂಟಿಸಿ. ಡಬ್ಬಿಯ ಒಂದು ಬದಿಯನ್ನು ಒತ್ತಿದಾಗ ಚಿಟ್ಟೆ ಮೇಲೆ ಬರುವುದು, ಹಾಗೂ ಸಡಿಲು ಬಿಟ್ಟಾಗ ಕೆಳಗೆ ಬರುವುದು. ಇದನ್ನು ನೀವು ಗಮನಿಸಿ. ಈ ಕ್ರಿಯೆ ಸತತವಾಗಿ ನಡೆಯುವುದು. ಈಗ ತ್ರಿಕೋನದ ಎರಡು ಬದಿಗೆ ಗ್ಲೂ ಹಚ್ಚಿ ಮೊದಲಿನ ಚತುರ್ಭುಜದ ಡಬ್ಬಿಯ ಒಳಗೆ ಅಂಟಿಸಿ. ಈಗ ಡಬ್ಬಿಯನ್ನು ಒತ್ತಿದಾಗ ಚಿಟ್ಟೆ ಮೇಲೆ ಬರುವುದು, ಹಾಗೂ ಅದನ್ನು ಸಡಿಲಿಸಿದಾಗ ಅದು ಮಾಯವಾಗುವುದು. ಈ ರೀತಿಯಾಗಿ ಚಿಟ್ಟೆಯು ನಿಮ್ಮ ಜೊತೆ ಕಣ್ಣು ಮುಚ್ಚಾಲೆ ಆಟವಾಡುವುದನ್ನು ಗೊತ್ತಾಗುವುದು. ಹೇಗಿದೆ ನಮ್ಮ ಈ ಆಟಿಗೆ? ಇದನ್ನು ಇನ್ನೊಮ್ಮೆ ನೋಡಿ.